ನ್ಯಾಯಯುತ ಸೌಲಭ್ಯವನ್ನು ಮೊಟಕುಗೊಳಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗೆ ವಂದೇ ಮಾತರಂ, ಬೋಲೋ ಭಾರತ್ ಮಾತಾಕ್ಕೆ ಜಿಂದಾಬಾದ್ ಜಿಂದಾಬಾದ್, ಬಿಎಂಎಸ್ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್, ಬಿಎಂಎಸ್ ಜಿಂದಾಬಾದ್, ಬೋಲೋ ಭಾರತ್ ಮಾತಾಕ್ಕೆ ಪ್ರತಿಭಟಿಸುವುದು ನಮ್ಮ ನಿಮ್ಮೆಲ್ಲರ ಹಕ್ಕು. ಈ ಸಲ ಕಟ್ಟಡ ಕಾರ್ಮಿಕರಿಗೆ ಸಿಗುವಂತಹ ಹಲವು ಸೌಲಭ್ಯಗಳನ್ನು ಮೊಟಕುಗೊಳಿಸಲು ನಮ್ಮ ರಾಜ್ಯ ಸರ್ಕಾರವು ಕೆಲವು ಸವಲತ್ತುಗಳನ್ನು ಮೊಟಕುಗೊಳಿಸಲು ಉದ್ದೇಶಿಸಿರುವುದರಿಂದ ಕಾರ್ಮಿಕರಿಗಾದ ಅನ್ಯಾಯವನ್ನು ಭಾರತೀಯ ಮಜ್ದೂರ ಸಂಘ ಖಂಡಿಸುತ್ತಿದೆ. ಭಾರತೀಯ ಮಜ್ದೂರ ಸಂಘಕ್ಕೆ ಕಟ್ಟಡ ಕಾರ್ಮಿಕರ ವಿಭಾಗದಲ್ಲಿ ಈ ದಿನ ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಭಟನೆಗೆ ಕೆಲವು ವಿಷಯಗಳು. ಒಂದು, 2021-22 ಸಾಲಿನಲ್ಲಿ ಕಟ್ಟಡ ಕಾರ್ಮಿಕರ ಮಕ್ಕಳು ಸಲ್ಲಿಸಿದ ವಿದ್ಯಾರ್ಥಿ ವೇತನದ ಅರ್ಜಿಗಳನ್ನು ರಾಜ್ಯದಲ್ಲಿ ಸುಮಾರು 100,000 ವಿದ್ಯಾರ್ಥಿಗಳಿಗೆ ಇನ್ನೂ ಹಣ ಬಂದಿರುವುದಿಲ್ಲ. ಇದನ್ನು ಶೀಘ್ರ ಪಾವತಿ ಮಾಡುವುದಕ್ಕೆ ಕ್ರಮ ಕೈಗೊಳ್ಳಬೇಕು. 2022-23 ಸಾಲಿನ ಕಟ್ಟಡ ಕಾರ್ಮಿಕರ ಮಕ್ಕಳು ಸಲ್ಲಿಸಿದ ವಿದ್ಯಾರ್ಥಿ ವೇತನದ, ಸಹಾಯಧನದ, ಸ್ಕಾಲರ್ಶಿಪ್ ಅರ್ಜಿಗಳನ್ನು ಪರಿಶೀಲಿಸಿ ಶೀಘ್ರ ಪಾವತಿ ಮಾಡಬೇಕು. ಮೂರನೇದು, ನೂತನವಾಗಿ ಆಯ್ಕೆಯಾದ ಕರ್ನಾಟಕ ಸರ್ಕಾರದ ಕಾರ್ಮಿಕ ಮಂತ್ರಿಗಳಾದ ಮಾನ್ಯ ಸಂತೋಷ್ ರಾಡ್ ಅವರು ಏಕಪಕ್ಷೀಯ ನಿರ್ಧಾರ ಕೈಗೊಂಡು ಕಾರ್ಮಿಕರ ಮದುವೆ, ಅಪಘಾತ, ಮರಣ, ಸಹಜ ಮರಣ, ವೃದ್ಧಾಪ್ಯ, ಪಿಂಚಣಿ, ಸ್ಕಾಲರ್ಶಿಪ್ ಭಾರೀ ಪ್ರಮಾಣದಲ್ಲಿ ಕಡಿತ ಮಾಡಲು ನಿರ್ಧರಿಸುವುದಾಗಿ ತಿಳಿದು ಬಂದಿದೆ. ಇದನ್ನು ಕೂಡಲೇ ಹಿಂಪಡೆದು ಮುಂಚಿನಂತೆ ಕಾರ್ಮಿಕರಿಗೆ ಈ ಎಲ್ಲ ಸೌಲಭ್ಯಗಳನ್ನು ನೀಡಬೇಕು. ನಾಯಕರಿಗೆ ಸದಸ್ಯತ್ವ ನೀಡಿದ ವಾಡಿಕೆ ಮತ್ತು ನಿಯಮವೂ ಆಗಿರುತ್ತದೆ. ಆದರೆ ನೂತನವಾಗಿ ಆಯ್ಕೆಯಾದ ಕಾರ್ಮಿಕ ಸಚಿವರು ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳನ್ನು ಈ ಮಂಡಳಿಯ ಸದಸ್ಯರನ್ನಾಗಿ ನೇಮಕ ಮಾಡಿದೆ. ಕಾರ್ಮಿಕರಿಗೆ ಮಾಡಿದ ಅನ್ಯಾಯವಾಗಿದೆ ಮತ್ತು ನಮ್ಮ ಭಾರತೀಯ ಮಜ್ದೂರ ಸಂಘಕ್ಕೆ ಸಂಯೋಜಿತವಾದ ರಾಜ್ಯ ಫೆಡರೇಷನ್ ಆಗಿದ್ದು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಸದಸ್ಯತ್ವ ನೀಡಬೇಕೆಂದು ಒತ್ತಾಯಿಸುತ್ತೇವೆ. ಕರ್ನಾಟಕ ರಾಜ್ಯ ಸರ್ಕಾರವು ತನ್ನ ಕಾರ್ಮಿಕ ನೀತಿಯಲ್ಲಿ ಭಾರಿ ಕಾರ್ಮಿಕ ವಿರೋಧಿ ಧೋರಣೆಗಳನ್ನು ಅನುಸರಿಸುತ್ತಿದೆ. ಈ ರಾಷ್ಟ್ರದ ನಂಬರ್ 1 ಕಾರ್ಮಿಕ ಸಂಘವಾದ ಬಿಎಂಎಸ್ ಪ್ರಾತಿನಿಧ್ಯ ನೀಡದಿರುವುದು ನಾವು ಖಂಡಿಸುತ್ತೇವೆ. ನಮ್ಮನ್ನಾಳುವ ಸರ್ಕಾರದ ಪ್ರತಿನಿಧಿಗಳು, ಕಾರ್ಮಿಕ ವರ್ಗ ಹಾಗೂ ದುಡಿಯುವ ರೈತರು ಈ ದೇಶದ ಬೆನ್ನೆಲುಬು ಎಂದು ಹೇಳುತ್ತಾರೆ. ಸಂಘವು ಒತ್ತಾಯಿಸುತ್ತೇವೆ. ಕಾರ್ಮಿಕ ಸಂಘ ಇಲಾಖೆಯಲ್ಲಿ ನೋಂದಣಿ ಮತ್ತು ಮರುನೋಂದಣಿ ಹಾಗೂ ಈ ಎಲ್ಲ ಸೌಲಭ್ಯಕ್ಕೆ ಅರ್ಜಿ ಹಾಕುವ ವ್ಯವಸ್ಥೆಯನ್ನು ಕೇವಲ ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿ ಮಾಡಿರುವ ಸಂಘಟನೆಗಳಿಗೆ ಮಾತ್ರ ಅವಕಾಶ ಮಾಡಿಕೊಳ್ಳಬೇಕು. ನಾವು ನಮ್ಮ ಸಂಘದಿಂದ 2018-2023 ಹಲವಾರು ಬಾರಿ ಪತ್ರ ಬರೆದು ವಿನಂತಿಸಿದರೂ ಸಹ ಕರ್ನಾಟಕ ಸರ್ಕಾರದ ಮಂತ್ರಿಗಳಾಗಲಿ, ಕಟ್ಟಡ ಕಾರ್ಮಿಕ ಮಂಡಳಿಯ ಅಧ್ಯಕ್ಷರಾಗಲಿ, ಕಾರ್ಮಿಕ ಇಲಾಖೆಯ ಮುಖ್ಯ ಕಾರ್ಯದರ್ಶಿಯಾಗಲಿ ಗಮನ ಹರಿಸಿಲ್ಲ. ಈ ಪತ್ರಗಳನ್ನು ಪರಿಗಣಿಸಿಲ್ಲ ಎಂಬುದು ತುಂಬ ವಿಷಾದನೀಯ ಸಂಗತಿ. COVID-19 ನಂತರ ಫಲಾನುಭವಿಗಳ ಕಾರ್ಮಿಕ ಕಾರ್ಡ್ ಮಾಡಿಸಲು ಕರ್ನಾಟಕ ಸರ್ಕಾರ ಸಾರ್ವಜನಿಕವಾಗಿ ಕರ್ನಾಟಕ 1, ಬೆಂಗಳೂರು 1, ಗ್ರಾಮ 1 ಹಾಗೂ ಸಾರ್ವಜನಿಕ ಸೇವಾ ಕೇಂದ್ರವಾದ CSCಗಳಿಗೆ ನೋಂದಣಿ ಹಾಗೂ ಮರುನೋಂದಣಿಯಾಗಿ ಎಲ್ಲ ಸೌಲಭ್ಯಕ್ಕೆ ಅರ್ಜಿ ಹಾಕಲು ಅವಕಾಶ ನೀಡಿದ ಪರಿಣಾಮವಾಗಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಕಾರ್ಮಿಕರಲ್ಲದವರ ಭಾರಿ ಪ್ರಮಾಣದಲ್ಲಿ ನೋಂದಣಿಯಾಗಿರುತ್ತದೆ ಎಂಬುದು ನಮ್ಮ ಸ್ಪಷ್ಟವಾದ ಅಭಿಪ್ರಾಯ. ಇದು ಕಲ್ಯಾಣ ಮಂಡಳಿಯ ಅಧ್ಯಕ್ಷರು, ಕಾರ್ಮಿಕ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗಳು ಏಕಪಕ್ಷೀಯ ನಿರ್ಣಯದಿಂದ ಆದ ತಪ್ಪಾಗಿರುತ್ತದೆ. ಆದ್ದರಿಂದ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರಲ್ಲದವರು ನೋಂದಣಿ ಆಗುವುದನ್ನು ಮತ್ತು ಸೌಲಭ್ಯ ಪಡೆಯುವುದನ್ನು ತಡೆಗಟ್ಟಲು ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಜಾರಿಗೆ ತರುವುದನ್ನು ಕೈಬಿಡಬೇಕು. ಉದಾಹರಣೆಗೆ, ಮೆಡಿಕಲ್ ಕ್ಯಾಂಪ್ ದೃಷ್ಟಿಯಲ್ಲಿ ಟೆಂಡರ್ ಕರೆಯುವುದು, ಉಪಯೋಗವಿಲ್ಲದ ಮೆಡಿಕಲ್ ಕಿಟ್ಗಳು ಹಾಗೂ ಹಲವು ಕಿಟ್ಗಳು ಕಾರ್ಮಿಕರಿಗೆ ವಿತರಿಸುವುದು, ಕಳಪೆ ದರ್ಜೆಯ ಕೆಲಸ ಸಾಮಗ್ರಿಗಳನ್ನು ವಿತರಿಸುವುದು ಇತ್ಯಾದಿ. ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರ ಹಾಗೂ ಅವಲಂಬಿತರ ಆಸ್ಪತ್ರೆಯ ಚಿಕಿತ್ಸೆ ವೆಚ್ಚದ ಮರುಪಾವತಿಯಲ್ಲಿರುವ ಅವ್ಯವಸ್ಥೆಯನ್ನು ಕೂಡಲೇ ಸರಿಪಡಿಸಬೇಕು. ಕಟ್ಟಡ ಮತ್ತು ಇತರ ಕಾರ್ಮಿಕರ ವಸತಿ ಯೋಜನೆಗೆ ಸಾಲ ಮತ್ತು ಸಹಾಯಧನವನ್ನು ಕೂಡಲೇ ನೀಡಬೇಕು ಮತ್ತು ವಸತಿ ಯೋಜನೆಯಲ್ಲಿ ಹೆಸರಲ್ಲಿ ಕರ್ನಾಟಕ ಸರ್ಕಾರ ಇತರ ಮಂಡಳಿಗೆ ಹಣ ನೀಡುವುದನ್ನು ನಿಲ್ಲಿಸಬೇಕು.
ಮರಣ ಹೊಂದಿದ ಕಾರ್ಮಿಕರ ಸಂಗಾತಿ ಅಥವಾ ಸಂಗಾತಿಗೆ ವಿಧವೆ ವೇತನ ನೀಡುವುದನ್ನು ಮತ್ತು ಮರಣ ಹೊಂದಿದ ಕಾರ್ಮಿಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಮತ್ತು ಆರ್ಥಿಕ ಪುನಶ್ಚೇತನಕ್ಕಾಗಿ ಕ್ರಮಗಳನ್ನು ಕೈಗೊಳ್ಳಬೇಕು. ಕರ್ನಾಟಕ ಸರ್ಕಾರ ಉಪಖ್ಯಾತ ವಿಭಾಗದಲ್ಲಿ ನೀತಿಗಳನ್ನು ರೂಪಿಸಬೇಕು ಮತ್ತು ಈಗಾಗಲೇ ಇರುವ ಅಸಂಘಟಿತ ಕಾರ್ಮಿಕರ ಕಲ್ಯಾಣ ಮಂಡಳಿಯ ವ್ಯಾಪ್ತಿಗೆ ಈ ಶ್ರಮದ ಅಡಿಯಲ್ಲಿ ಬರುವ 359 ವಿಭಾಗದ ಕಾರ್ಮಿಕರನ್ನು ಸೇರಿಸಿಕೊಳ್ಳಬೇಕು ಮತ್ತು ಕಾರ್ಮಿಕರ ಭವಿಷ್ಯಕ್ಕೆ ಪೂರಕವಾಗಬಲ್ಲ ಯೋಜನೆ ರೂಪಿಸಿ ಈ ಮಂಡಳಿಗೆ ಸರ್ಕಾರ ಅನುದಾನ ನೀಡಬೇಕು. ಕರ್ನಾಟಕ ಮತ್ತು ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಮಂಡಳಿಯಲ್ಲಿ ಈಗ ಇರುವ ಸುಂಕದಾನವನ್ನು ಮಂಡಳಿಯ ನೋಂದಾಯಿತ ಕಾರ್ಮಿಕ ಫಲಾನುಭವಿಗಳಿಗೆ ಕಟ್ಟಡ ಕಾರ್ಮಿಕ ಕಾನೂನಿನ ಸಾಮಾಜಿಕ ಭದ್ರತೆ ಅಡಿಯಲ್ಲಿ ಕೊಡುವ ಕಲ್ಯಾಣ ಮಂಡಳಿಯು ಜಾರಿಗೆ ತಂದಿರುವ ಸೌಲಭ್ಯಗಳನ್ನು ಕೊಡಲು ಮಾತ್ರ ಉಪಯೋಗಿಸಬೇಕು. ಉಚ್ಚ ನ್ಯಾಯಾಲಯದ ಆದೇಶ ಇರುತ್ತದೆ. ಆದರೂ ಸಹ ಕರ್ನಾಟಕ ಸರ್ಕಾರ ಹಾಗೂ ಕಲ್ಯಾಣ ಮಂಡಳಿಯ ಅಧ್ಯಕ್ಷರು ಜನಪ್ರಿಯ ಯೋಜನೆಗಳನ್ನು ಜಾರಿಗೆ ತಂದು ಮಂಡಳಿಯ ಹಣವನ್ನು ದುರುಪಯೋಗಪಡಿಸಿಕೊಂಡು ನ್ಯಾಯಾಲಯಗಳ ಆದೇಶ ಧಿಕ್ಕರಿಸಿ ಮಂಡಳಿಯ ಹಣವನ್ನು ಕರ್ನಾಟಕ ಸರ್ಕಾರದ ಇತರ ಅಂಗಸಂಸ್ಥೆಗಳಿಗೆ ಕೊಡುತ್ತಾ ಬಂದಿರುವುದು ಇದು ತುಂಬ ಅನ್ಯಾಯ. ಇದನ್ನು ಕೂಡಲೇ ಮತ್ತು ಕಾರ್ಮಿಕರಿಗೆ ಉಪಯೋಗವಿಲ್ಲದ ಯೋಜನೆಗಳನ್ನು ಕೊಡುವುದು ಬೇಡ. ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಈಗ ಜಾರಿಯಲ್ಲಿರುವ ಸೌಲಭ್ಯಗಳನ್ನು ನೀಡುವಂತಾಗಬೇಕು. ಇನ್ನು ಮುಂದೆ ಸರ್ಕಾರದ ಇತರ ಅಂಗಸಂಸ್ಥೆಗಳಿಗೆ ಹಣ ಮಂಜೂರು ಮಾಡುವುದನ್ನು ನಿಲ್ಲಿಸಬೇಕು. ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಈಗ ಕೊಡುವ ಸೌಲಭ್ಯಗಳನ್ನು ಕಡಿತ ಮಾಡದೆ ಅದರಲ್ಲಿ ನಮ್ಮ ಸಂಘದಿಂದ ಉಗ್ರ ಹೋರಾಟವನ್ನು ಕರ್ನಾಟಕ ಸರ್ಕಾರ ಹಾಗೂ ಕಲ್ಯಾಣ ಮಂಡಳಿಯ ವಿರುದ್ಧ ರಾಜ್ಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಹಾಗೂ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹಾಗೂ ರಾಜ್ಯ ಮಟ್ಟದ ಸರ್ಕಾರ ಕಟ್ಟಡ ಕಾರ್ಮಿಕ ವಿರೋಧ ನೀತಿಯನ್ನು ಧಿಕ್ಕರಿಸಿ ಹೋರಾಟ ಮಾಡುವುದು ಹಾಗೂ ನ್ಯಾಯಾಲಯದ ಮೊರೆ ಹೋಗುವುದು ಅನಿವಾರ್ಯವಾಗಿರುತ್ತದೆ ಎಂದು ಈ ಮೂಲಕ ತಮ್ಮಲ್ಲಿ ನಾವು ವಿನಮ್ರವಾಗಿ ತಿಳಿಸಲು ಬಯಸುತ್ತೇವೆ. ಒಂದು ಎಡ್ಡೆ ಬೆಳವಣಿಗೆ ಆಯ್ತು ದಯಬಂಡ. ಈ ನೇಟ ಭಾರತೀಯ ಮಜ್ದೂರ್ ಸಂಘ ಮಾರ್ಗೋ ಜತದ ಕಾರ್ಮಿಕರನ್ನು ಮಾರ್ಗೋಡು ಬಲಿ ಬರ್ಪಾದ ಹೋರಾಟ ಮಾಡಿದ ಒಂದು ಕಲಿಕೆ ಸಾಧಿಸಿ ದಯಬಂಡ. ಯಾಕಂದ್ರೆ ಹೋರಾಟ ಕಾನೂನು ಹೋರಾಟ ಇನ್ನು ಎಂಗಳಿಗೆ ಅನ್ಯಾಯ ಅನ್ನದ ಮನವಿ ಕೊಡ್ದು ಹೋದು ಮುಕ್ತ ಪಾತ್ರದ ಸಂಬಂಧಪಟ್ಟಿನ ಅತಿ ನಮ್ಮ ಕಾರ್ಮಿಕ ಸಚಿವರುಗಳ ಮುರನಿ ಕರೆನೆ ತಿಂದ್ಕೊಂಡು ಹೋದು ಪಾತ್ರದ ಮುಖ್ಯ ಕಾರ್ಮಿಕ ಆ ಜೋಕ್ಲಿಗೆ ವ್ಯವಸ್ಥೆ ಇದು ಅಗ್ಲ ಸ್ಕೂಲಿಂದ ಸರ್ಕಾರಿ ಸ್ಕೂಲ್ಗಳು ಅಂದರೆ ಕಾಲೇಜಿನ ಅಡಿಯಂತೆ ಫೀಸ್ ಕೊಡ್ತಾರ ಆತಿ ನಾವು ಕೊಡ್ಪಿನ ವ್ಯವಸ್ಥೆ ಕಾರ್ಮಿಕರ ಜೋಕ್ಲು ಕಟ್ಟಡ ಕಾರ್ಮಿಕರ ಜೋಕ್ಲು ಬಗ್ಗೆ ಎಲ್ಲ ಕಾರ್ಮಿಕ ಮಂತ್ರಿಗಳು ಬಂದ್ರೆ ಪೂರ್ತಿ ಒಪ್ಪಿಗೌರ್ಯ ಬಾಸಾಡು ದುರದೃಷ್ಟವಶ ನಾಲ್ಕು ತಿಂಗಳು ಬೀರಪ್ಪ ಪತ್ರ ಸರ್ಕಾರ ಇನ್ನೀ ಅಕ್ಕಲ ಕಾರ್ಮಿಕ ಮಂತ್ರಿ ಈ ಕಾರ್ಮಿಕ ಮಂತ್ರಿ ಬಂದ್ಪೇರಿ ದಾನೇ ಎಂಟು ಎಂಟು ಕೊಡುಗೆ ಹೆಚ್ಚಿ ಎಂಟು ಬದಲಾಯುವ ಕಾರ್ಖಾನೆಗಳ ಆ ಕಾರ್ಮಿಕ ನಡ್ಬಾದ ಏನು ಗೊತ್ತುಂಡು ಅಕ್ಕಲ ಎಂಜಿರಬೋದು ಏನು ಗೊತ್ತುಂಡು ಮಲ್ಪೋಯಾನ ಎಂಟು ಸ್ಪತ್ರೆ ಹೆಚ್ಚು ಮಲ್ಪೋಯ ಅಂದರೆ ಅಹಂಕಾರದ ಪಾತ್ರೆ ಎಂಗ್ಲು ಬೋದು ಅರಣ್ಯ ಮನವಿ ಕೊಂಡಲ್ಲ ಅರಣ್ಯ ಒಂದು ಉತ್ತರ ಒಂದೇ ರೀತಿಯ ಉಂಡು ಅದಕ್ಕೋಸ್ಕರ ಇದ್ದೇ ಅವರ ಮನಸ್ಸು ಮಾಡ್ತೀರಿ ದಯಬಂಡ ಇದ್ದ ಗ್ಯಾರಂಟಿ ಯೋಜನೆಯಲ್ಲಿ ಮತ್ತೆ ಜಾರಿ ಮಾಡ್ತಿರುತ್ತೆ ಆ ಅವಿನ ಸರಿ ತೂಕ್ಯಾರೆ ಮೂಲು ಒಂದು 18,000 crore rupees ಮೂಲ ಜಮೆ ಆತಿರ ಕಾಸು ಉಂಡು ಈ ಮಂಡಳಿಡು ಐಟು ಒಂದು ಜಾತ ಕಾಸುಲೇನ್ ತೆತ್ತು ಈ ಅಕಲ ಗುರಿಕ್ಕೆ ಹಿಂಜಾರಿಗೋಸ್ಕರ ಪ್ರಯತ್ನ ಬರಂದಿರುವ ಬಂದಿಲ್ಲ ಇವಾಗ ವಾಕರಣ ಹತ್ತು ದಯಗೋಸ್ಕರ ಸ್ಕಾಲರ್ಶಿಪ್ ಕಮ್ಮಿ ಮಲ್ ಕೊಡು ದಯಗೋಸ್ಕರ ಇಂಟ್ಲಿಗೆ ಪಿಂಚಣಿ ಒಂದು ಉಂಡು ವ್ಯವಸ್ಥೆ ಕಮ್ಮಿ ಮಲ್ಪಡು ತುಂಬ 2,000 2,000 ಇತ್ತು ಅದು 3,000 ಮಂತ್ರಿ ಹೆಂಗೆ ಎಂಟು ಮೆಂಬರ್ ಅದು ಅಡ್ಮಕ್ಕೆ ಅವಿನಿತ ತೆಪ್ಪೆರೆದು ಒಂದು ಅಗ್ಲ ಮರಣ ಆಯ್ನಕ್ಲಿಗೆ ಇತ ಮನವಿ ಓದಿಂದ ಮುಖ್ಯಮಂತ್ರಿ ಮನವಿ ಕೊರ್ಪಿನ ಅವ್ರು ಓದಿನ ಆವಿನ ಪ್ರಕಾರ ಅವಿನ ಸರಿ ಒಂದು ಜಾರಿ ಮಂತ್ರಿ 2021 ವಿಶ್ವದ ಸ್ಕಾಲರ್ಶಿಪ್ ನನ್ನ ಜೋಕ್ಲಿ ಒಂದು 1,00,000 ಜನಕ್ಕೆ ನನ್ನ ಬೈದಿಜಿ ಸ್ಕಾಲರ್ಶಿಪ್ ಬೈದಿಜಿ ಅವನು ತೂಂದು ಅವನಿಗೆ ಕಾಸನಿತ್ತೆ ಕಾರ್ಮಿಕರಿಗೆ ಕೊರಿಯೋಕೆ ವ್ಯವಸ್ಥೆ ಎಲ್ಲ ಜಾರಿ ಆತನು ಬೇತೆ ಬರ್ತೇನೆ ಇತ್ತೆ ಆ ಮಕ್ಕಳು ಅವನಿಗೆ ಜಾರಿ ಮಾಡ್ಕೊಂಡು ತೋಚಿ ಮಗ್ಳು ಇದ್ರೇ ಕಸ್ತಿ ಕೊನಪಿನ ಬೇತೆ ನಮ್ಮ ನೆಡು ಅಗ್ಲಿಗೆ ಅಪಘಾತ ಆಗ್ನು ಅಪಘಾತ ಅಂಡ ಈಗ ಪರಿಹಾರ ಕೊಡ್ತೀನಿ ಕಾಸಡು ಅವನ ತೂಂಡ ದೇವರಿಗೆ ತಿರುಗಿ ಆಸ್ಪತ್ರೆ ಕೊಂಡ 1,00,000 2,00,000 ಬಿಲ್ ಅಂಡ ಮೂರು ಕೊರಪಿನಿ ಜಾಸ್ತಿ ಮಂಡೆ ಇರುವ ಸಾರ ಜಾಸ್ತಿ ಆದರೆ ಇರೋ ಸಾರ ಮಂಡಳಿ ಕಾಸು ಕೊಡ್ತೀನಿ ಆತುಂಡು ಅವನ ಕೊರಪು ಜೇರಿ ಎರಡು ಪಕ್ಕ ಅಕ್ಕಲಿಗೆ ಪರಿಹಾರ ಲೆಕ್ಕ ಉಂಡು 5% ಆಯ್ನ ಕೈಗಾರು ಬೇನೆ ಹತ್ತಿರ ಬಂದು ಡಾಕ್ಟರ್ ಸರ್ಟಿಫಿಕೇಟ್ ಉಂಡ ಆಯ್ತ ಪ್ರಕಾರ ಕಾಸು ಕೊಡು ಅವೆಲ್ಲ ಕೊರಪು ಜೇರಿ ಆಯ ಬೇನೆರಿ ಹಾಬುಜಿ ಇದ ಡಾಕ್ಟರ್ ನಮ್ಮ ಕೈಗಾರು ಇದನ್ನು ಕಟ್ಟಾಡು ಇಲ್ಲಕ್ಕೆ ತೊಂದರೆ ಅಂಡ ಆಯ್ಕೆ ಬೇನೆರಿ ಹಾಬುಜಿ ಆಯ್ಕೆ ಡಾಕ್ಟರ್ ಕೊರಪೇರಿ ಈ ಸಮಯದ ರೆಸ್ಟ್ ಕೊಡಲಿ
ಅರೆಸ್ಟ್ ಉಂಟಿ ಬಿಗಂಚಿನೇನು ಐಕ್ ಮಂಡಲಿಡಿ ಕಾಸು ಉಂಡು ಇನ್ನು ಧರ್ಮೋಕೆ ಅನ್ನಕ್ಕೆ ಐ ಕೊಡಲಿ ರೆಸ್ಟ್ ಆಯ್ನ ಸಮಯಡು ಅರ್ಧ ಸಂಬಳ ವ್ಯವಸ್ಥೆ ಮಲ್ಪಿಲೇಕೊಂಡ ಅವನು ಈ ಸರ್ಕಾರ ಕೇಳಿ ಅದಕ್ಕೋಸ್ಕರ ಈ ಮತ ಇಂಟ್ಲು ವ್ಯವಸ್ಥೆ ಮತ್ತದ ಆರ್ಮಿಕ ಇದೇ ಬಚ್ಚದ ಹೋರಾಟ ಮತ್ತದ ಜನಕುಲ ಸಹಕಾರ ಹಿಂಗೆ ತಿಕ್ಕಾಡು ಅದಕ್ಕೋಸ್ಕರ ಜನಕುಲ ಗೊತ್ತಾವಡು ಈ ನಮ್ಮದ ಒಂದು ವ್ಯವಸ್ಥೆ ಅವ್ಯವಸ್ಥೆ ಸರ್ಕಾರ ಉಂಡು ಬಂದು ಬಂದುಲೆ ಒಂದು ಇದೇ ಈಚಟೆ ಉಂಟು ನನ್ನ ನಿಮ್ಮ ಇತ್ತೆಗೆ ಸರಿಯಾದ ಹೋರಾಟ ಮಂತ್ರಗಳು ಒಂಜಿ ಒಂಜಿ ಇಟ್ಲದ ಈ ಸಾರ್ವಜನಿಕರಿಗೆ ಅದನ್ನು ಚುಚ್ಚಾರೆ ಮೂರು ಸುಮಾರು ವರ್ಷ ದಿಂಚಿ ದೇಶದ ಕನಿಷ್ಠರ್ನ ರಡ್ಡು ಯೂನಿಯನ್ ಮೂಲು ಕೆಲಸ ಮತ್ತೊಂದು ಮೂಲು ಅನೇಕ ದಾದ ವ್ಯತ್ಯಾಸ ಬೂದು ಪರ್ಯಾವು ಇಕಲ್ಲ ಮಂದಡಿ ಮಧ್ಯ ಕಾಡು ಅಕ್ಕ ಅಕ್ಕದ ಜವರದ ಜೀವಂದು ಇಕ್ಕಲಿಗೆ ಕೈಟು ಕೊಡೊಂದು ತಿಳಿಯಲಿ ಅವು ಏಪರ್ ಇನ್ನೂ ಲಾಭಗಳು ಏಪೈತ ಕತೆ ಮುಗಿಯುಂಡು ಅವು ಗೊತ್ತುಚ್ಚಿ ದಾನೆ ಮಲ್ಪೋಡು ಅಂದ್ರೆ ಗೊತ್ತುಚ್ಚಿ ಕಾರ್ಮಿಕರಿಗೆ ಜೋಕಿನ ಸ್ಕಾಲರ್ಶಿಪ್ ಅರ್ಜಿ ಪಾಡ್ನ ಐಕ ಅವ್ಯವಸ್ಥೆ ಅವು ತಿಕ್ಕಂಡೆ ಬೋಕ್ನಿ ಐಕ ಪರಿಹಾರದ ಅಲಚಿ ಬತ್ತಿನ ಲಕ್ಷ ಕಾಸ್ತಿ ತಂದು ಓಡಾತಿನ ಮೋದಿ ಮಜಾ ಮಂತ್ರಿ ಅಂಚಿನ ಕಾರ್ಮಿಕರನ್ನ ಆ ದೇಶದ್ರೋಹಿ ಕಮ್ಯುನಿಸ್ಟರನ್ನ ಹಿಂಕಾರ ಮಂತ್ರಿ ನೀವು ಮಾತ್ರವಲ್ಲ ದೇಶದ್ರೋಹಿ ಸಂಘಟನೆ ಭಾರತೀಯ ಮಂತ್ರಿ ಸಂಘದ ಒಟ್ಟಿಗೆ ಸೇರಡು ಬಂದು ನಾನು ಏನನ್ನು ಭಾರತೀಯ ಮಜ್ದೂರ್ ಸಂಘ ಇಡೀ ರಾಷ್ಟ್ರ ನಂಬರ್ ಒನ್ ಅತ್ತು ಇಡೀ ಜಗತ್ತಿನ ನಂಬರ್ ಒನ್ ಅದು ನಮ್ಮ ಇಲ್ಲಿಗೆ ಇಲ್ಲಿ 2.5 ಕೋಟಿ ಜನ ನಮ್ಮ ಮೆಂಬರ್ಶಿಪ್ ಉಂಟು ಅವು ವಾ ಯೂನಿಯನ್ ಟ್ರೇಡ್ ಯೂನಿಯನ್ ಈ ಮೂರು ನಮ್ಮ ದೇಶದ ಒಂದು ಅಂದರೆ ಅವರು ಬಂದ ಇಚ್ಛೆ ಉಂಟು ಬಂದರೆ ಈ ಹೋರಾಟ ಹೀಗೆ ಉಂಟು ತುಂಬ ದಿನಗಳು ನನ್ನ ಕಠಿಣವಾಗಿ ನಡೀತೀವಿ ನಮ್ಮ ಸರ್ಕಾರ ಪ್ರತಿಭಟನೆ ನಾನು ಅನ್ಕೊಂಡು ಅಪ್ಪ ಇದಕ್ಕೆಲ್ಲ ಮಾತ್ರಲ್ಲ ಸಹಕಾರ ಉಪ್ಪಾಡು ಬಂದು ನಾನು ಈ ಸಂದರ್ಭಕ್ಕೆ ಕೇಳೋಣ ಪಕ್ಕ ಹೆಚ್ಚದಾರ ಪಾತ್ರಜಿ ಉಪದೇಶಿಸಿದ್ದಾರೆ ಕಷ್ಟಪಡ್ತಿದ್ದಾರೆ ಯಾಕಂತ ಹೇಳಿದರೆ ಈಗಿನ ಹೊಸ ಸರ್ಕಾರ ಬಂದ ನಂತರ ಅವರಿಗೆ ಪ್ರಸ್ತುತ ಇದ್ದಂಥ ಎಲ್ಲ ಸೌಲಭ್ಯಗಳನ್ನು ಕಸಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಪ್ರಯತ್ನ ಅಂತ ಇದು ಮಾಡಬಾರ್ದು ಬಡ ಕಾರ್ಮಿಕರು 5,000 ಕೋಟಿ ರೂಪಾಯಿ ಈಗಲೂ ಪೆಂಡಿಂಗ್ ಅಲ್ಲಿ ಇದೆ ಅವರ ಮಂಡಳಿಯಲ್ಲಿ ಬೇಕಾದಷ್ಟು ಅವರಿಗೆ ಕೊಡುವಷ್ಟು ತಾಕತ್ತು ಇದೆ ಅದನ್ನು ಈಗಿನ ಸರ್ಕಾರ ಒಂದೊಂದೇ ಅವರ ಸೌಲಭ್ಯಗಳನ್ನು ಕಸಿದು ತಿಂತದೆ ಉದಾಹರಣೆಗಾಗಿ 21ನೇ ಇಸವಿಯಲ್ಲಿ ಕೊಟ್ಟಂಥ ಸ್ಕಾಲರ್ಶಿಪ್ ಮಕ್ಕಳ ಸ್ಕಾಲರ್ಶಿಪ್ನ ಅರ್ಜಿಗೆ ಇವತ್ತು ಎರಡು ಲಕ್ಷ ಮಕ್ಕಳಿಗೆ ಇನ್ನೂ ಕೂಡ ಸ್ಕಾಲರ್ಶಿಪ್ ಬಂದಿಲ್ಲ 22ನೇ ಇಸವಿಯದ್ದು ಈಗಾಗಲೇ ಕೊಡಬೇಕಿತ್ತು ಇನ್ನೂ ಕೂಡ ಅವರಿಗೆ ಕೊಟ್ಟಿಲ್ಲ ಅರ್ಜಿಯೆಲ್ಲ ಸ್ವೀಕಾರ ಆಗಿದೆ ಅದರಲ್ಲಿ ಏನು ಮಾಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಓದುವುದಿಲ್ಲ ನಮಗೆ ಕಳಿಸಬಾರದು ಆದರೆ ಇದನ್ನು ತಾವು ಸ್ವೀಕಾರ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳಿಸಿಕೊಡಬೇಕಾಗಿ ಕೇಳಿಕೊಳ್ತೇನೆ